बिंदु त्रिकोण वसुकोण दशारयुग्मा मन्वत्सर नागदल षोडश नागदल षोडश पत्रयुक्तं वृत्तत्रयं च धरणी सदनत्रयं च श्रीचक्रराज उदितः परदेवतायाः इदु ರಾಗಿ ಅಂದರೆ ಅಹೋರಾತ್ರನಿಗೆ ತುಂಬ ಇಷ್ಟ. ರಾಗಿ ರಾಮಧಾನ್ಯವಿದು, ಸಾಮಾನ್ಯ ಧಾನ್ಯವಲ್ಲ ಅಂತ ಒಂದು ಹಾಡು ಕೂಡ ಬರೆದಿದ್ದಾನೆ. ರಾಗಿ ಬರೆಸ್ಕೊಂಡಿದೆ, ಕರ್ನಾಟಕದ ಜನರ ಅತ್ಯಂತ ಹೆಚ್ಚು ಪ್ರಿಯ ತಿನಿಸು ಇದು. ರಾಮನೇ ಮೆಚ್ಚಿದ ತಿನಿಸಿದು ರಾಗಿ ಮತ್ತು ಅಕ್ಕಿ ಎರಡು ಜಗಳಾಡಿಕೊಂಡು, ನಾನು ಗ್ರೇಟು ನಾನು ಗ್ರೇಟು, ನಾನು ಸಿರಿವಂತರ ಧಾನ್ಯ ಅಂತ ಅಕ್ಕಿ, ನಾನು ಬಡವರ ಧಾನ್ಯ ಅಂತ ರಾಗಿ, ಆದಷ್ಟು ಅಹಂಕಾರ ಮೆರೆದದ್ದು ಅಕ್ಕಿ. ಶತಾಯು ಧಾನ್ಯ ಅಂತಾರೆ ರಾಗಿನ. ರಾಗಿನ ನಾವು ಸರಿಯಾಗಿ ತಿಂದರೆ 100 ವರ್ಷ ಬದುಕ್ಬೋದು. ಶತಾಯು ಧಾನ್ಯ ರಾಗಿ ಪ್ರಿಯರೇ ಒಂದು ಅಭಿಮಾನಿ ಸಂಘ ಕಟ್ಬೋದು, ರಾಗಿ ಅಭಿಮಾನಿ ಸಂಘ ಅಂತ. ಕರ್ನಾಟಕದಲ್ಲಿ ಅಷ್ಟು ರಾಗಿನ ಪ್ರೀತಿ ಮಾಡ್ತಾರೆ. ಈ ರಾಗಿ ತಿನ್ನೋರು ಅಪ್ಪಿತಪ್ಪಿ ಬೇರೆ ಊರುಗಳಿಗೊಟ್ಟೋಗಿ ಅಲ್ಲಿ ರಾಗಿ ತಿನ್ನೋಕೆ ಸಿಗಲಿಲ್ಲ ಅಂದರೆ 3ನೇ ದಿವಸ ಹುಚ್ಚಿಡಿಯತ್ತಂತವ್ರಿಗೆ, ಓಡ್ ಬಂದುಬಿಡ್ತಾರಂತೆ ಮನೆಗೆ. ಹೆಂಗಾದರೂ ಮಾಡಿ ಸಿಕ್ಕ ಬಸ್ ಇಟ್ಕೊಂಡು ಮನೆಗೆ ಓಡಿ ಬಂದು ಫಸ್ಟು ರಾಗಿ ಮಾಡಿಕೊಂಡು, ರಾಗಿ ಮುದ್ದೆ ಮಾಡಿಕೊಂಡು ತಿನ್ನೋವರೆಗೂ ಅವ್ರಿಗೆ ಸುಖ ಇರಲ್ವಂತೆ. ಇವೆಲ್ಲ ಹಳ್ಳಿಯ ಕತೆಗಳು. ರಾಗಿ ತಿನ್ನಬೇಕಾದ್ರೆ ನಿಮ್ಮೆಲ್ಲರ ನೆನಪಾಯಿತು, ಅದಕ್ಕೆ ಈ ಲೈವ್. ಹಾಗೆ ಬನ್ನಿ, ರಾಗಿ ತಿಂತಾ ಮಾತಾಡೋಣ. ರಾಗಿ ತಿನ್ನಿ ನೀವು. ನಿತ್ಯ ಸತ್ಯ ನಿತ್ಯ ಧಾನ್ಯ ಅಂತಾರೆ ರಾಗಿನ. ಅಂದರೆ ಪ್ರತಿನಿತ್ಯ ತಿನ್ನೋ ಧಾನ್ಯ, ಹಬ್ಬ ಹರಿದಿನಗಳಲ್ಲಿ ಅಕ್ಕಿ ತಿನ್ನಿ ಅಂತ ಹೇಳಿಕೊಟ್ರು ರಾಮ. ರಾಗಿಯ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದಾರೆ, ಒಂದು ಹೊತ್ತಗೆನೇ ಬರೆದಿದ್ದಾರೆ ಕನಕದಾಸರು, ರಾಮಧಾನ್ಯ ಚರಿತೆ ಅಂತ. ರಾಮಧಾನ್ಯ ಅಂದರೆ ರಾಗಿಯ ಧಾನ್ಯ, ರಾಮ ರಾಗಿನೇ ತಿಂತಾಯಿದ್ರು ಅಂತ ಕನಕದಾಸರು ಹೇಳ್ತಾರೆ. ರಾಗಿ ರಾಮನ ಆಹಾರವಾಗಿತ್ತು. ದಕ್ಷಿಣ ಭಾರತಕ್ಕೆ ಬಂದಾಗ ನಮಗೆ ರಾಗಿ ಕೊಟ್ಟದ್ದೇ ರಾಮ. ಸೀತೆ ರೈತನ ಮಗಳು, ಜನಕ ರೈತನಾಗಿ ಉಳ್ತಾ ಇದ್ದಾಗ ಸಿಕ್ಕ ಮಗುವೇ ಸೀತೆ. ಸೀತೆ ಜನಕನಿಗಿಂತ ದೊಡ್ಡ ರೈತರು, ಹಾಗಾಗಿ ರೈತರ ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ, ಹಾಗೆ ಸೀತೆ ಒಂದು ಅಧ್ಯಯನ ಪೀಠ ಇಟ್ಕೊಂಡಿದ್ರು ಮಿಥಿಲೆಯಲ್ಲಿ. ಅನೇಕ ಬೀಜಗಳನ್ನು ಕಂಡುಹಿಡಿದ್ಲು. ಈ ಸೀತಾ ಸಂಘ ಮಾಡಿದ ಮೇಲೆ ರಾಮನಿಗೂ ವ್ಯವಸಾಯದ ಹುಚ್ಚಿಡಿಯಿತು. ಸೀತಾಫಲ ಕಂಡುಹಿಡಿದಿದ್ದು ಸೀತೆ, ಆದರೆ ರಾಮಫಲ ಕಂಡುಹಿಡಿದಿದ್ದು ರಾಮ. ಹನುಮ ಫಲ ಕಂಡುಹಿಡಿದಿದ್ದು ಹನುಮ. ಲಕ್ಷ್ಮಣ ಫಲ ಕಂಡುಹಿಡಿದಿದ್ದು ಲಕ್ಷ್ಮಣ. ಹಿಂಗೆ ಎಲ್ಲರಿಗೂ ಹುಚ್ಚು ಹಬ್ಬಿಸ್ತಾ ಇದ್ಲು ಸೀತೆ ವ್ಯವಸಾಯದಲ್ಲಿ. ಹಾಗೆ ರಾಮ ಕಂಡುಹಿಡಿದ ಧಾನ್ಯ ರಾಮಧಾನ್ಯ. ಕನಕದಾಸರ ರಾಮಧಾನ್ಯ ಚರಿತೆಯಲ್ಲಿ ಬರುತ್ತೆ. ಹೇಗೆ ಕಂಡುಹಿಡಿದ್ರು? ಅತ್ಯಂತ ಕಡಿಮೆ ನೀರಿಂದ ಬೆಳೆಯಬಹುದಾದಂಥ ರಾಗಿ ಸಿರಿಧಾನ್ಯಗಳಲ್ಲಿ ಬರುತ್ತೆ.
ಶಕ್ತಿ ಸಂಪನ್ನ. ಆದರೆ ಹಾಡು ನೋಡೋಣ. ಹೀಗೆ ಹಿಂದಿನ ಕಾಲದಲ್ಲಿ ರಾಜರು ರಾಜರಷ್ಟೇ ಆಗಿರಲಿಲ್ಲ, ರೈತರು ಕೂಡ ಆಗಿದ್ದರು. ಜನಕ ದಿನ ನೆಲ ಉಳದೆ ಸಿಂಹಾಸನದ ಮೇಲೆ ಕೂತ್ಕೋತಾ ಇರಲಿಲ್ಲ, ತನ್ನ ಆಹಾರವನ್ನು ತಾನೇ ಉತ್ತು ಬೆಳೆಸ್ಕೊಳ್ತಿದ್ರು. ಅಕ್ಕಿ ಕೆಟ್ಟರೂ ರಾಗಿ ಕೆಡಲಿಲ್ಲ ಅನ್ನೋ ಒಂದು ಇದರಲ್ಲಿ ಅಂತ್ಯವಾಗುತ್ತೆ ರಾಮಧಾನ್ಯ ಚರಿತೆ. ಹಾಗಾಗಿ ಕನಕದಾಸರು ಕೂಡ ಪುರಂದರದಾಸರು ಕೂಡ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ನೋಡಿ ಆರೋಗ್ಯವಂತರಾಗಿ ನೀವು ಅನ್ನದಾನವ ಮಾಡುವರಾಗಿ ಆ ಪವಿತ್ರವಾದ ಹೆಸರು ಚೆನ್ನಾಗಿದೆ ನೋಡಿ. ಕರ್ನಾಟಕವನ್ನು ಉಳಿಸುವ ಹೊಣೆ ನಿಮ್ಮೆಲ್ಲರಲ್ಲೂ ಇದೆ. ನೀವು ಶಾಲೆಗೆ ಮಕ್ಕಳನ್ನು ಕಳಿಸ್ತೀರಿ, ಅಲ್ಲಿ ಗೇಟಲ್ಲಿ ಡ್ರಗ್ಸ್ ಮಾರ್ತಾ ಇದ್ರೆ ಅದರ ವಿರುದ್ಧ ನೀವು ನಿಂತ್ಕೋಬೇಕಾಗತ್ತೆ. ಅಯ್ಯ ನಮಗು ಅಂಥದ್ದಲ್ಲ, ಕಲಿಯೋದಿಲ್ಲ ಬಿಡಿ, ಶಾಲೆ ಮಾತ್ರ ಕಲಿಯುತ್ತೆ ಅಂತ ಊಹೆಗೆ ಹೋಗ್ಬಿಡಿ. ಕೆಟ್ಟ ಚಟಗಳನ್ನು ಕಲಿಸುವವರ ಮೇಳವೇ ನಡೆಯುತ್ತಿದೆ ಕರ್ನಾಟಕದಲ್ಲಿ ನೋಡಿ. ಇತ್ತೀಚೆಗೆ ವಿಕ್ರಾಂತ್ ರೋಣ ಪಿಕ್ಚರ್ದು ಎಕ್ಕಸಕ ಎಕ್ಕಸಕ ಅನ್ನೋ ಒಂದು ಅಡಲ್ಟ್ರಿ ಸಾಂಗ್ ಅದು. ಅಂದರೆ ದೊಡ್ಡವರು ಮದುವೆ ಆದವರು ನೋಡಿಕೊಳ್ಳಿ, ಆದರೆ ಅದು ಕೂಡ ಅಡಲ್ಟ್ರಿಯಲ್ಲಿ ಒಂದು ನೈತಿಕತೆ ಇಲ್ಲದೆ ಇರೋದು. ಆ ಹಾಡಿನ ಅರ್ಥ ನೀವು ನೋಡಿಬೇಕಾದ್ರೆ ಹೆಂಡ ಕುಡಿಸೋದು, ನೀನು ಒಂಥರ ವಿಚಿತ್ರ ವಿಕೃತ ವಲ್ಗಾರಿಟಿ ಇದೆ ಅದರಲ್ಲಿ. ಅದು ಮಾರಲ್ ತಪ್ಪಿದ್ರೆ ದಾಂಪತ್ಯದಲ್ಲಿ ದೋಷ ಆಗುತ್ತೆ, ಅಂದರೆ ವೈಮನಸ್ಯಗಳು ಉಂಟಾಗುತ್ತೆ. ದಾಂಪತ್ಯದಲ್ಲಿ ವೈಮನಸ್ಯಗಳು ಉಂಟಾದಾಗ ಸಂಕರವಾಗುತ್ತೆ. ಸಂಕರ ಅಂದರೆ ನೀನು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಗುಣಗಳು ತುಪ್ಪ ಶುರುವಾಗುತ್ತೆ. ಅದೇನೇ ಇರಲಿ, ಅದು ದೊಡ್ಡವ್ರಿಗೆ ಬಿಟ್ಟಿದ್ದು, ಬುದ್ಧಿ ಬಂದವರಿಗೆ. 18 ವರ್ಷದವರೆಗೂ ಜುವಿನೈಲ್ ಅಂತೀವಿ ಅದಕ್ಕೆ. ಕೆಲವು ಚಿತ್ರಗಳಿಗೆ 17 ವರ್ಷದ ಮೇಲ್ಪಟ್ಟು ಬಿಡೋದಿಲ್ಲ. ಅದು ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಸ್ಟೇಜಲ್ಲಿ ಪ್ರಮೋಷನಲ್ಲಿ ಒಂದು ಸುಮಾರು 6-8 ವರ್ಷದ ಮಕ್ಕಳ ಕೈಯಲ್ಲಿ ಆ ಹೆಣ್ಮಗುಗೆ ಆ ಡ್ಯಾನ್ಸರ್ ಡ್ರೆಸ್ ಹಾಕಿ ರಾರಾ ರಕ್ಕಮ್ಮಗೆ ಸ್ಟೆಪ್ ಹಾಕ್ಸಿದ್ದಾರೆ. ಆ ಇಬ್ಬರು ನಟರು ಕೂಡ ಸ್ವಲ್ಪ ಆದರೂ ಮನಸ್ಸಲ್ಲಿ ಯೋಚನೆ ಮಾಡಲಿಲ್ಲ ಇದರ ಅರ್ಥ ಏನು, ಈ ಮಕ್ಕಳು ಇದನ್ನು ಆಡ್ಬೋದಾ, ಆಡಿಸ್ಬೋದಾ ನಾವು. ಅವ್ರ ಮನೇಲೂ ಮಕ್ಕಳು ಇರ್ತಾರೆ, ನೋಡುಗರ ಮನೇಲೂ ಇರ್ತಾರೆ. ಅದು ಬಿಡಿ, ನ್ಯೂಸ್ ಚಾನೆಲ್ಸ್ ಅವ್ರಿಗೆ ಸಂಪಾದನೆ ಒಂದೇ ಅಲ್ಲ, ಸಾಮಾಜಿಕ ಜವಾಬ್ದಾರಿ ಇದೆ. ಪವರ್ ಟಿವಿ ಅದು ಏನು ಅವರಲ್ಲಿ ಮಾನ್ಯತೆ ಇದೆಯಾ ನೈತಿಕತೆ ಇದೆಯಾ ಗೊತ್ತಿಲ್ಲ. ಊರು ಉಸಾಬರಿ ಇಲ್ಲ ನಂದು ಅನ್ನೋ ಥರ ಈ ಮಕ್ಕಳಾಡಿರೋ ಹಾಡನ್ನು ಡ್ಯಾನ್ಸ್ನ ಹಂಚಿಕೊಂಡಿದ್ದಾರೆ. ನೀವು ಲೋಕಕ್ಕೆ ಏನು ಕಲಿಸ್ತಾ ಇದ್ದೀರಿ? ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೋಡ್ಗಿಳಿದು ರಾರಾ ರಕ್ಕಮ್ಮ ಆಡೋದ್ರಿಂದ ನಿಮಗೇನು ವಿಕೃತ ಆನಂದ ಸಿಗುತ್ತೆ? ನಾಳೆ ಆ ಚಿಕ್ಕ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ಬೋದು, ರಾಕೇಶ್ ಶೆಟ್ಟಿ ಚಂದನ್ ನೀವೆಲ್ಲ ಹೆಸರು ಕಳ್ಕೊತಾ ಇದ್ದೀರಾ? ಏನಾಗಿದೆ ನಿಮಗೆ, ಈ ಊರಿಗೆ ಏನಾಗಿದೆ? ಧೂಮಪಾನದಿಂದ ದವಡೆ ಕಿತ್ತೋಗಿದೆ ಅಂತೆಲ್ಲ ಅಡ್ವರ್ಟೈಸ್ಮೆಂಟಿಂದ ಶುರುವಾಗೋ ಚಿತ್ರದ ಮಂದಿರ ಬಿಗಿನಿಂಗಿಂದ ಎಂಡ್ವರೆಗೂ KGF 2 ಇದ್ದಂಗೆ ಸಿಗರೇಟ್ ಸ್ಮೋಕಿಂಗು, ಇನ್ನು ವಿಕ್ರಾಂತ್ ರೋಣದಲ್ಲೂ ಅಷ್ಟೆ. ಇನ್ನು ಬಂಗಿ ಶುರು ಮಾಡ್ತಾರೆ, ಸಿಗರೇಟೇ ಅದೆಷ್ಟೋ 20 ಆಗಿದೆಯಂತೆ, ಇವತ್ತು 20 ರೂಪಾಯಿ ಆಗಿದೆಯಂತೆ. ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸೋಕ್ಕಾಗ್ದಿದ್ರು ಬಾಯಲ್ಲಿ ಸಿಗರೇಟ್ ಬೇಕು. ಸಿಗರೇಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಹ್ಯಾಸ್ ಗಾಟ್ ಫೈರ್ ಅಟ್ ಒನ್ ಎಂಡ್ ಆ್ಯಂಡ್ ಫೂಲ್ ಅಟ್ ಅನದರ್ ಎಂಡ್ ಅಂತೆ. ಅಂದರೆ ಒಬ್ಬ ಒಂದು ಕಡೆ ಮೂರ್ಖ ಇದ್ದರೆ ಇನ್ನೊಂದು ಕಡೆ ಬೆಂಕಿ ಇರುತ್ತೆ ಸಿಗರೇಟ್ಗೆ. ಆ ಮೂರ್ಖ ಹೀರೋ ಹೆಂಗಾಗೋಕ್ಕೆ ಸಾಧ್ಯ?
ಯೋಚನೆ ಮಾಡಿ. ಅದಕ್ಕೆ ಇಂಥವ್ರನ್ನ ನಾವು ಚಟ ನಟರು ಅಂತ ಕರಿತೀವಿ, ಯಾಕಂದರೆ ಸಮಾಜಕ್ಕೆ ಚಟ ಕಲಿಸ್ತಾರೆ ಅಂತ. ನೋಡಿ, ಕನಕದಾಸರು ರಾಗಿ ಬಗ್ಗೆ ಕಲಿಸಿದ್ರು, ಅವರು ಇಂಥ ಚಟಗಳು ಕಲಿಸಲಿಲ್ಲ. ಇವತ್ತು ನಿಮಗೆ ತಮಾಷೆ ಆಗಿರ್ಬೋದು, ನಾಳೆ ಸಂಕರ ಅಂತ ಒಂದು ಶಬ್ದ ಯೂಸ್ ಮಾಡಿದೆ. ಸಂಕರ ನಿಮ್ಮ ಮಕ್ಕಳು ನಿಮ್ಮ ಮುಂದೆನೆ ಕೆಟ್ಟ ಮಾತುಗಳನ್ನು ಬಳಸೋದು, ನಿಮಗೆ ಅಸಭ್ಯ ಭಾಷೆ ಬಳಸೋದು ಇವು ಆದರೆ ಆಶ್ಚರ್ಯವೇನಿಲ್ಲ. ನಿಮ್ಮ ಮುಂದೆನೆ ಈ ರೀತಿ ಕುಣಿಯೋದು ನೋಡಿ. ಚಿತ್ರ ಅಂದಮೇಲೆ ನವರಸಗಳು ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಹೀರೋಯಿನ್ನು ಒಂದು ಜನಕ್ಕೆ ಮಾದರಿಯಾಗುವ ಕ್ಯಾರೆಕ್ಟರ್ ಇರುತ್ತೆ, ಹೀರೋ ಮಾದರಿ ಆಗ್ತಾನೆ. ವಿಲನ್ನು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ಕೊಡ್ತಾನೆ ಜನಕ್ಕೆ. ಹಿಂಗೆ ಈ ರೀತಿ ನರ್ತನಗಳು, ಹೀರೋ ಒಬ್ಬ ನರ್ತಕಿಯೊಂದಿಗೆ ಅಸಭ್ಯವಾಗಿ ನೃತ್ಯ ಮಾಡಿದಾಗ ಹೀರೋಯಿನ್ಗೆ ಆ ಹೀರೋ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ. ನಾನೇಕ ಸಭ್ಯವಾಗಿರಬೇಕು ಅಂತ ಅಂದ್ಕೊಳ್ಳೋಂಥ ಒಂದು ಭಾವನಾ ಲೋಕ ಅದು ಚಿತ್ರ ಅಂದರೆ. ಈ ರೀತಿ ಮಾಡಬಾರ್ದು ಅನ್ನೋದು ಕಲಿಸೋದು, ಈ ರೀತಿ ಮಾಡಬೇಕು ಅನ್ನೋದು ಕಲಿಸೋದು ಚಿತ್ರ ಆಗಿರಬೇಕು. ಈ ರೀತಿ ಮಾಡಬೇಕು ಅಂತ ಕಲಿಸೋನೆ ಈ ರೀತಿ ಮಾಡ್ತಾ ಹೋದರೆ ಸಮಾಜದಲ್ಲಿ ಸಂಕರಗಳು ಉತ್ಪತ್ತಿಯಾಗುತ್ತೆ. ಅದನ್ನು ತೊಳೆಯೋಕ್ಕೆ ನಮ್ಮ ತಂಡ, ಕರ್ನಾಟಕದ ಯುವಕರ ತಂಡ ಸದಾ ನಿಂತಿದೆ. ನಮಗೆ ಭಯ ಇಲ್ಲ, ಬೈದರೂ ಸಿದ್ಧ. ನಿಯುದ್ಧ ಅಂದರೆ ಕರಾಟೆ ಅಂತ ಅರ್ಥ. ನಿಯುದ್ಧ ಅಂದರೆ ಭಾರತೀಯ ಕರಾಟೆಯ ಹೆಸರನ್ನು ನಿಯುದ್ಧ ಅಂತಾರೆ, ಅಂದರೆ ನಿರಾಯುಧ ಯುದ್ಧ ಅಂತ. ನಾವೆಲ್ಲ ಸೆಲ್ಫ್ ಪ್ರೊಟೆಕ್ಷನ್ನು ಇದೆ, ನಾವು ನಡೆಯೋ ಒಂದೊಂದು ಹೆಚ್ಚೆ ಸಂವಿಧಾನಿಕವಾಗಿ ಆಗಿರುತ್ತೆ. ಇದು ಮತ್ತೆ ಮತ್ತೆ ಅಹೋರಾತ್ರ ಎಚ್ಚರಿಸ್ತಾ ಇದ್ದೀನಿ. ನೀವು ಮತ್ತೆ ಮತ್ತೆ ಬೇಕು ಅಂತಲೇ ಸಿಗರೆಟ್ ಬಾಯಲ್ಲಿ ಇಟ್ಕೊಂಡು ಬಂದು ಹೀರೋಗಿರಿ ಮೆರೀತಾ ಇದ್ದೀರಿ. ಅದು ಮಕ್ಕಳನ್ನು ನೀವು ಕೋಲಾರದ ಶಾಲೆಯಲ್ಲಿ ಎಕ್ಕಸಕ ಡ್ಯಾನ್ಸು ಶಾಲೆ ಮಕ್ಕಳ ಕೈಲಿ ಆಡಿಸಿ ಪ್ರಮೋಷನ್ ತಗೋತಾ ಇದ್ರಲ್ಲ, ಭಗವಂತ ಮೆಚ್ಚಿಸ್ತಾನ. ಆ ಶಾಲೆಯ ಎಲ್ಲ ಸ್ಟಾಫು ಅದಕ್ಕೆ ರೆಸ್ಪಾನ್ಸಿಬಲ್. ದ್ರೌಪದಿ ವಸ್ತ್ರ ಅಪಹರಣದಲ್ಲಿ ಸಭೆಯಲ್ಲಿ ಇರುವ ಎಲ್ಲರೂ ಹೇಗೆ ಅದಕ್ಕೆ ಹೊಣೆ ಆದರೂ ರೆಸ್ಪಾನ್ಸಿಬಲ್. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಸಾಲ ಮಾಡ್ತಾ ಇದೆ, ಸರ್ಕಾರ ಹೊಟ್ಟೆ ಸಂಕಟ ಆಗುತ್ತೆ. ಒಂದು ವರ್ಷದ ಟ್ಯಾಕ್ಸ್ 2 ಲಕ್ಷ ಕೋಟಿ ಆದರೆ ಸಾಲ 4-5 ಲಕ್ಷ ಕೋಟಿವರೆಗೂ ಸರ್ಕಾರಕ್ಕಿದೆ. 60% ಹೆಚ್ಚು, 70% 20%ಗಿಂತ ಹೆಚ್ಚು ಸಾಲ ಇರಲೇಬಾರ್ದು. ಸರಿಯಾದ CM ಆದವನು ಬಂದರೆ ಫಸ್ಟ್ ಸಾಲಮುಕ್ತ ಕರ್ನಾಟಕ ಮಾಡ್ತಾನೆ. ಇಂಡಿಯಾದಲ್ಲೇ ಫಸ್ಟ್ ಕರ್ನಾಟಕ ಸಾಲವಿಲ್ಲ ಅನ್ನಿಸ್ಕೋತಾನೆ. ಗುಜರಾತ್ ಅಷ್ಟು ಡೆವಲಪ್ಮೆಂಟ್ ಆದರೂ ಸಾಲದಲ್ಲಿ ಬಿದ್ದಿದೆ. ಅದು ಡೆವಲಪ್ಮೆಂಟ್ ಅನ್ನೋದಿಲ್ಲ, ಅದು ಅಜ್ಞಾನ ಅಂತಾರೆ. ಸಾಲವಿಲ್ಲದ ಸರ್ಕಾರ ನಡೆಸುವಂಥ CM ಬೇಕು ನಮಗೆ. ಅಷ್ಟೇ ಅಲ್ಲ, ಹಿಂದಿನ ಸಾಲಗಳಿಗೆ ಕಾರಣರಾದ ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ನ ಉಲ್ಟಾ ಮೂಟೆ ಮಾಡಿದ್ರೆ ಹೇಗೆ ಧಾನ್ಯ ಕೆಳಗೆ ಬೀಳುತ್ತೋ, ತಿಂದು ತೆಗೆದ್ದನ್ನೆಲ್ಲ ಹೊರಗೆ ಎಳೆದು ಕರ್ನಾಟಕದ ಸಾಲ ತೀರಿಸಿ ಮುಂದೆ ಸಾಲವಿಲ್ಲದ ಐಶ್ವರ್ಯವಂತ ಕರ್ನಾಟಕ ಮಾಡಬೇಕು. ಹಾಗಂತ ಹೆಚ್ಚು ಹಣ ಬಂದರೆ ಸಾಲ ಕೊಡಲೂಬಾರ್ದು ನಾವು. ಆ ಉಳಿದ ಹಣದಲ್ಲಿ ಭಾರತದ ಜವಾಬ್ದಾರಿಗಳನ್ನು ತಗೋಬೋದು ನಾವು. ಟೋಟಲ್ ಮಿಲಿಟ್ರಿ ಎಕ್ಸ್ಪೆಂಡಿಚರ್ ತಗೋಬೋದು ನಮ್ಮ ಕರ್ನಾಟಕ. ಅಷ್ಟೊಂದು ಸಮೃದ್ಧಿ ಐಶ್ವರ್ಯದ ಶಕ್ತಿ ಇರುವಂಥ ಕರ್ನಾಟಕ ನಮ್ಮದು.
ಭಾರತದ ರಕ್ಷಣೆಯ ಜವಾಬ್ದಾರಿಯನ್ನು ಉಳಿದ ಹಣದಲ್ಲಿ ತಗೋಬೋದು. ಕರ್ನಾಟಕಕ್ಕೆ ಭುವನೇಶ್ವರಿ ಅಮ್ಮ ನನ್ನ ಭಾರತಮ್ಮ ತೊಡೆ ಮೇಲೆ ಕುಡಿಸ್ಕೊಂಡು ನೀನು ನನ್ನ ಮುದ್ದಿನ ಕಂದ ಅಂತ ಹೇಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಿ ಎಂ ಬೇಕು ನಮಗೆ. ಭಗವಂತ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ. ಮೊದಲು ವಾಲ್ ಪೋಸ್ಟ್ರಲ್ಲಿ ಹೀರೋ ಹೀರೋಯಿನ್ ಇರ್ತಿದ್ರು. ಇವತ್ತು ಕರ್ನಾಟಕವನ್ನು ಬಲವಂತವಾಗಿ ಒಂದು ಅಸಭ್ಯ ಡ್ಯಾನ್ಸ್ ಕಲಿಸುವಂತಹ ಡ್ಯಾನ್ಸರ್ ಹೈಲೈಟ್ ಮಾಡಿಕೊಂಡು ಆಕೆ ಹಿಂದೆ ಅನುಸರಿಸ್ತಾ ಇರುವಂಥ ಹೀರೋನ ಹಾಕ್ಕೊಂಡು ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತ ಕೇಳ್ಕೊಳ್ಳೋಂಗೆ ಭಾಸವಾಗ್ತಾ ಇದೆ. ಅದೇ ನಟನ ಅಭಿಮಾನಿ ಒಬ್ಬ ಲವ್ಲಿ ರಾಥೋರ್ 69 ಅವನ ಬಿಗಿನಿಂಗ್ ಹೆಸರು ಕೂಡ ಗೊತ್ತಾಗಲಿಲ್ಲ. ವಿಕೃತವಾದ ಹೆಣ್ಣು ನಿಂದನೆ ಮಾಡಿ ಮೊನ್ನೆ ಮಾಡ್ದ ಇವತ್ತು ನನ್ನ ಅಕೌಂಟಿಗೆ ಒಂದು ರೂಪಾಯಿ ಆದರೂ ಹಾಕಿ ಅಂತ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. ಕೇಳ್ಕೊತಾ ಇದ್ದಾರೆ. ಹೆಣ್ಣು ನಿಂದನೆ ನಿರ್ಗತಿಕರನ್ನಾಗಿ ಮಾಡುತ್ತೆ. ಎಚ್ಚರವಿರಲಿ. ನಾವು ನಿಮ್ಮನ್ನು ಹೆಣ್ಣು ನಿಂದನೆ ಮಾಡಬೇಡಿ, ಮಾಡಿದ್ರೆ ನಿಮ್ಮಲ್ಲಿ ಗಂಡಸುತನ ಹೊರಟು ಹೋಗುತ್ತೆ ಅಂದುವೇ ವಿನಃ ನಿಮ್ಮ ಪ್ರತಿ ಹೆಣ್ಣು ನಿಂದನೆ ಯಾರೂ ಮಾಡಲೇ ಇಲ್ಲ. ಒಂದೇ ಒಂದು ಹೆಣ್ಣು ನಿಂದನೆ ತೋರಿಸಿ ಇಲ್ಲ ಶುದ್ಧ ಮಾಡಕ್ಕೆ ಹೊರಟಿರೋ ಪರಕೆ ನಾವು, ಗಲೀಜು ಮಾಡಕ್ಕೆ ಹೊರಟಿರೋವಂತಹ ಕಸ ನ ಗುಡಿಸ್ತಾ ಇದ್ದೀವಿ. ನಿಮಗೆ ಗೊತ್ತಾ, ಕಾಡಿಗೆ ಯಾರು ಗುಡಿಸ್ತಾರೆ? ಕಾಡಿಗೆ ಯಾಕೆ ಹೋಗಬೇಕು ಅನಿಸುತ್ತೆ ನಮಗೆ? ಕಾಡಿಗೆ ಹೋದರೆ ಅಲ್ಲಿ ಬ್ರಾಂಕೈಟಿಸ್ ಇರೋದಿಲ್ಲ, ಯಾವ ರೋಗಗಳು ಬರೋದಿಲ್ಲ, ಶುದ್ಧವಾದ ವಾತಾವರಣ ಯಾಕಿರುತ್ತೆ ಅಂದರೆ ಕಾಡಿನಲ್ಲಿ ನೆಗೆಟಿವ್ ಅಯಾನ್ಸ್ ಇರುತ್ತಂತೆ. ಯಾವ ಅಯಾನ್ಸು ಕಾಡನ್ನು ಶುದ್ಧ ಮಾಡುತ್ತೋ ಅದನ್ನು ನೆಗೆಟಿವ್ ಅಯಾನ್ಸ್ ಅಂತಾರೆ. ಅಶುದ್ಧ ಮಾಡೋ ಕಣಗಳನ್ನು ಪಾಸಿಟಿವ್ ಅಯಾನ್ಸ್ ಅಂತಾರೆ. ಪಾಸಿಟಿವ್ ಅಯಾನ್ಸು ಡಸ್ಟನ್ನ ಕ್ರಿಯೇಟ್ ಮಾಡುತ್ತೆ, ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ. ಅಮೇರಿಕಾದಲ್ಲಿ ನೆಗೆಟಿವ್ ಅಯಾನ್ ಬ್ಲೋವರ್ಸ್ ಅಂತ ಎಲ್ಲ ಕಡೆ ಬಿಟ್ಟಿದ್ದಾರೆ. ಅಂದರೆ ಕಾಡಲ್ಲಿ ಸಿಗುವಂಥ ನೆಗೆಟಿವ್ ಅಯಾನ್ನ ಇಲ್ಲಿ ಬಿಡ್ತಾರೆ. ಅದನ್ನು ಅಯನೈಸೇಷನ್ ಅಂತಾರೆ, ಅಯನೈಸರ್ಸ್ ಅಂತಾರೆ. ಅಯಾನ್ ಅಯಾನ್ ಅಂತ ಇರಲಿ ಬಿಡಿ. ನಮ್ಮಲ್ಲಿ ಕಾಡು ಬೆಳೆಸಬೇಕಾಗಿದೆ, ನಾಡೊಳಗಿರುವಂತಹ ಮರಗಳನ್ನು ಬೆಳೆಸಬೇಕಾಗಿದೆ. ಎಕ್ಸ್ಟ್ರೀಮ್ಗೆ ಹೋಗ್ತೀರಿ ನೀವೇನಾದರೂ ಮಾತಾಡಿದ್ರೆ. ಅನ್ಲಿಮಿಟೆಡ್ ಹತ್ಯೆಯ ಬೆದರಿಕೆಯ ಕರೆಗಳು ಅಹೋರಾತ್ರ ನಮ್ಮ ಫೋನಲ್ಲಿ. ಪ್ರತಿಯೊಂದಕ್ಕೂ ಹೊಣೆ ಆ ಚಟನಟನೆ ಆಗಿರುತ್ತಾನೆ. ಗೊತ್ತಿದ್ದು ನಡೀತಾ ಇದೆ ಈ ವ್ಯವಹಾರ. ಮತ್ತೆ ಪ್ರಾಣಕ್ಕೆ ಬಂದಾಗ ಯಾರು ಕರುಣೆ ತೋರಿಸಲ್ಲ. ಅಹೋರಾತ್ರನ ಈ ಅಭಿಯಾನ, ಅಹೋರಾತ್ರನ ಕೊನೆ ಈ ಉಸಿರು ಇರುವ ತನಕ ನಿಲ್ಲುವುದಿಲ್ಲ, ನಡೆಯುತ್ತಲೇ ಇರುತ್ತದೆ. ಅಹೋರಾತ್ರನ ತಿಂಡಿ ತೀರ್ಥಕ್ಕೆ ಬಟ್ಟೆ ಬರೆಗೆ ಭ್ರಷ್ಟ ಹಣ ಬೇಕಿಲ್ಲ. ಆ ಕನಿಷ್ಠ ಹಣವನ್ನು ಅಹೋರಾತ್ರ ದುಡಿಯುವ ಶಕ್ತಿ ಹೊಂದಿದ್ದಾನೆ. ಭ್ರಷ್ಟಾಚಾರದಿಂದ ಕಂಬಿ ಎಣಿಸಬೇಕಾಗತ್ತೆ ವಿನಃ ಸುಖದ ಸುಪ್ಪತ್ತಿಗೆ ಸಿಗಲಾರದು. ಗೊತ್ತಿಲ್ಲದೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ ಜನ. ಎಲ್ಲ ಗೊತ್ತಿದ್ದು ಬೆಂಕಿಗೆ ಬೀಳುವ ಹುಳುಗಳ ಥರ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ. ಪವರ್ ಟಿವಿಗೆ ಪರಿವರ್ತನೆಗೆ ಆಸ್ಪದ ಕೊಡುತ್ತಾ
ಉದ್ಧಾರ ಆಗಿ ಅಂತ ಹೇಳುತ್ತಾ ಧನ್ಯವಾದ ಅಹೋರಾತ್ರ.